ಹಲೋ ನಮಸ್ಕಾರ, ನ್ಯೂಸ್ ಟುಡೇ ಅಟ್ 5 PM ಗೆ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಜೆಡಿಎಸ್ನಿಂದ ಬಂಡಾಯ ಎದ್ದು ಕಾಂಗ್ರೆಸ್ಗೆ ಸೇರ್ಪಡೆಯಾದ ಅಖಂಡ ಶ್ರೀನಿವಾಸಮೂರ್ತಿಗೆ ಕಾಂಗ್ರೆಸ್ ಕೈ ಕೊಡ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ಪುಲಕೇಶಿ ನಗರದಿಂದ ಅಖಂಡ ಶ್ರೀನಿವಾಸಮೂರ್ತಿಗೆ ಟಿಕೆಟ್ ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಅಖಂಡ ಶ್ರೀನಿವಾಸಮೂರ್ತಿ ಬಿಟ್ಟು ಉಳಿದ 6 ಶಾಸಕರಿಗೆ ಈಗಾಗಲೇ ಟಿಕೆಟ್ ಖಚಿತವಾಗಿದೆ. ಆದರೆ ಅಖಂಡಗೆ ಟಿಕೆಟ್ ಕೊಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಗುಲಾಂ ನಬಿ ಆಜಾದ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಕೆಟ್ ಕೊಡುವ ಭರವಸೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಕರೆತಂದಿದ್ದ ಜಮೀರ್ ಅಹಮದ್ ಖಾನ್ಗೆ ಈಗ ಹೊಸ ತಲೆನೋವು ಶುರುವಾಗಿದೆ. ಹಾಗಾಗಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಖುದ್ದು ಚರ್ಚಿಸಿದ್ದಾರೆ ಜಮೀರ್ ಅಹಮದ್. ಆದರೆ ಯಾವುದೇ ಭರವಸೆ ಇನ್ನೂ ಕೂಡ ಸಿಕ್ಕಿಲ್ಲ. ಅಖಂಡ ಶ್ರೀನಿವಾಸಮೂರ್ತಿಗೆ ಟಿಕೆಟ್ ಕೊಡಬೇಕು ಅಂತ ಕಾಂಗ್ರೆಸ್ನ ಒಂದು ವರ್ಗ ಹೇಳ್ತಾ ಇದ್ರೆ, ಮತ್ತೊಂದು ವರ್ಗ ಅಖಂಡ ಶ್ರೀನಿವಾಸಮೂರ್ತಿಗೆ ಈ ಬಾರಿ ಟಿಕೆಟ್ ಕೊಡಬಾರದು, ಪುಲಕೇಶಿ ನಗರದಿಂದ ಹಳೆ ಬಾರಿ ಅಂದ್ರೆ ಕಳೆದ ಬಾರಿ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಪ್ರಸನ್ನಕುಮಾರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂತ ಒತ್ತಡ ಕೂಡ ಇದೆ. ಪ್ರಸನ್ನಕುಮಾರ್ ಅವರ ಪರವಾಗಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಗುಲಾಂ ನಬಿ ಆಜಾದ್ ಅವರು ಬ್ಯಾಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಶುರುವಾಗಿರೋದು ಈಗ ಜಮೀರ್ ಅಹಮದ್ ಅವರಿಗೆ, ಯಾಕೆಂದ್ರೆ ಜಮೀರ್ ಅಹಮದ್ ಅವರ ಭರವಸೆಯಿಂದಲೇ ಇವರೆಲ್ಲರೂ ಕೂಡ ಜೆಡಿಎಸ್ನಿಂದ ಬಂಡಾಯ ಎದ್ದು ರಾಜೀನಾಮೆ ಕೊಟ್ಟು, ಅದರಲ್ಲೂ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿ ರಾಜೀನಾಮೆ ಕೊಟ್ಟು ಕೊನೆಗೆ ಕಾಂಗ್ರೆಸ್ಗೆ ಬಂದರು. ಆದರೆ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬರಿಗೆ ಇನ್ನೂ ಕೂಡ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಕೊನೆ ಕ್ಷಣದ ತನಕ ಕಾದು ನೋಡಬೇಕು ಯಾರ ಕೈ ಮೇಲಾಗುತ್ತೆ ಅಂತ. ಜಮೀರ್ ಅಹಮದ್ ಪಟ್ಟು ಹಿಡಿದು ಕೂತು ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಕೊಡಿಸ್ತಾರ, ಅಥವಾ ಹಿರಿಯ ಕಾಂಗ್ರೆಸ್ಸಿಗರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ ಪಕ್ಷ ಬೆಲೆ ಕೊಟ್ಟು ಬೇರೆಯವರಿಗೆ ಟಿಕೆಟ್ ಅನ್ನು ಕೊಡ್ತಾರ ಅಂತಕ್ಕಂಥದ್ದನ್ನ ಕಾದು ನೋಡಬೇಕು. ಅಖಂಡ ಶ್ರೀನಿವಾಸ ಮೂರ್ತಿಗೆ ಮಾನ್ಯ ರಾಹುಲ್ ಗಾಂಧಿ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಪರಮೇಶ್ವರ್ ಡಾಕ್ಟರ್ ಪರಮೇಶ್ವರ್ ಅವರು ಅವರೇ ಕ್ಲಿಯರ್ ಮಾಡಿದ್ದಾರೆ. ದಯಮಾಡಿ ಗೊಂದಲ ಮಾಡ್ಕೊಳ್ಬೇಡ. ಇವರು ಪ್ರಸನ್ನ ಕುಮಾರ್ ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಏನಿಗಾರ ಅವ್ರ ತಂದೆ ಅವ್ರು 4 ಬಾರಿ MLA ಆಗಿದ್ದರು, ಇವ್ರು 4 ಬಾರಿ MLA ಆಗಿದ್ದರು. ಪಾಪ ಅಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅವ್ರು ಟಿಬಿಟ್ ಪ್ರಯತ್ನ ಮಾಡೋದು ತಪ್ಪೇನಿದೆ? ಕೊನೆಯವ್ರು ನಮಗೆ ಏನಂದರೆ ಹೈಕಮಾಂಡ್ ಮೇಲೆ ವಿಶ್ವಾಸ, ರಾಹುಲ್ ಗಾಂಧಿ ಮೇಲೆ ವಿಶ್ವಾಸ. ಅವ್ರು 7 ಜನನ ಕರೆಸಿ ಟಿಕೆಟ್ ಕ್ಲಿಯರ್ ಮಾಡಿರೋದು ಮಾನ್ಯ ಮುಖ್ಯಮಂತ್ರಿ ಯಶೋತಿರ್ಜಿ ಹೇಳಿದ್ದಾರೆ, ನಿಮ್ಗೆ ಹೇಳಿದ್ದಾರೆ 7 ಜನ ಟಿಕೆಟ್ ಕ್ಲಿಯರ್ ಆಗಿದೆ, ಪರಮೇಶ್ವರ್ ಹೇಳಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ಒಂದು ಪ್ರಶ್ನೆ, 7 ಜನದಲ್ಲಿ 6 ಜನಕ್ಕೆ ಟಿಕೆಟ್ ಫೈನಲ್ ಮಾಡಾಗ್ಬಿಟ್ಟಿದೆ ಈಗಾಗಲೇ. ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬರನ್ನ ಮಾತ್ರ ಇನ್ನೂ ಟಿಕೆಟ್ ಫೈನಲ್ ಮಾಡದೆ ತಡೆ ಹಿಡ್ಕೊಂಡಿರೋದು ಯಾವ ಕಾರಣಕ್ಕೋಸ್ಕರ? ಅಂದ್ರೆ ಅರವಿಂದ್, ಈಗ 6 ಜನರಿಗಿಂತಲೂ ಮೊದಲು 7 ಜನರಿಗೆ ಕೂಡ ಟಿಕೆಟ್ ಅನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ, ಭರವಸೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೊಟ್ಟಿದ್ರು ಅನ್ನುವಂಥದ್ದು, ಮತ್ತು ಜಮೀರ್ ಅಹಮದ್ ಅವರು ಹೇಳುವ ಪ್ರಕಾರ ಸ್ವತಃ ರಾಹುಲ್ ಗಾಂಧಿ ಅವರೇ ಪ್ರಾಮಿಸ್ ಮಾಡಿದ್ರು ಅನ್ನುವಂಥದ್ದು. ಆದ್ರೆ ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಪುಲಕೇಶಿ ನಗರದ ಟಿಕೆಟ್ ಸಿಗುತ್ತಾ ಅನ್ನುವಂಥ ವಿಚಾರದಲ್ಲಿ ಸ್ವತಃ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಸಾಕಷ್ಟು ಗೊಂದಲ ಇರುವಂತದ್ದು. ಯಾಕಂದ್ರೆ ಅಲ್ಲಿನ ಮಾಜಿ ಶಾಸಕ ಪ್ರಸನ್ನ ಕುಮಾರ್ ಕಾಂಗ್ರೆಸ್ನಿಂದ 4 ಬಾರಿ ಓಟು ಗೆದ್ದಂತವರು, ಹಾಗಾಗಿ ಅಲ್ಲೇ ಅವರು ಬಸವಲಿಂಗಪ್ಪ ಅವರ ಪುತ್ರ ಕೂಡ ಹೌದು, ಹಿರಿಯ ದಲಿತ ನಾಯಕರ ಪುತ್ರ ಕೂಡ ಹೌದು. ಹಾಗಾಗಿ ಇಲ್ಲೊಂದ್ ಕಡೆ ಆ ಒಂದು ಪ್ರಭಾವದಿಂದ ಒಂದು ಆತಂಕ ಸಹಜವಾಗಿ ಅವರಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರಲ್ಲಿ ಇರುವಂತದ್ದು. ಈ ಕಾರಣಕ್ಕಾಗಿ ಜಮೀರ್ ಅಹಮದ್ ಅವರು ಇವತ್ತು ಎಲ್ಲ ಅಖಂಡ ಶ್ರೀನಿವಾಸ ಮೂರ್ತಿಯವರನ್ನ ಕರೆದುಕೊಂಡು ಬಂದು KPCC ಕಚೇರಿಯಲ್ಲಿ ಇವತ್ತು KC ವೇಣುಗೋಪಾಲ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದಂತ, ಮತ್ತು ರಾಹುಲ್ ಗಾಂಧಿ ಅವರು ನಮಗೆ ಭರವಸೆ ಕೊಟ್ಟಿದ್ರಿಂದ ನಮಗೆ ಟಿಕೆಟ್ಗೆ ಯಾವುದೇ ಸಮಸ್ಯೆ ಆಗಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಜಮೀರ್ ಅವರು ವ್ಯಕ್ತಪಡಿಸಿದ್ರು ಕೂಡ, ಇಲ್ಲ ಒಂದು ಕಡೆ ಒಳಗಿಂದ ಸಹಜವಾದ ಆತಂಕ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ ಅರವಿಂದ್. ಅಂದ್ರೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ, ಯಾರ ಪರವಾಗಿ ಯಾರು ನಿಂತಿದ್ದಾರೆ? ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಕೊಡಬಾರದು ಅಂತ ಹೇಳ್ತಿರೋರು ಯಾರು ಈಗ ಕಾಂಗ್ರೆಸ್ ಒಳಗೆ ಸುಕೇಶ್? ಅಂದ್ರೆ ಈಗ ಪರಮೇಶ್ವರ್ ಅಥವಾ CM ಒಪ್ಪಿಗೆಯನ್ನ ಸೂಚಿಸಬಹುದು, ಅಥವಾ ಹಿಂದೆ ಮಾತುಕತೆ ಒಪ್ಪಿಕೊಂಡಂತೆ KC ವೇಣುಗೋಪಾಲ್ ಕೂಡ ರಾಹುಲ್. ಆದ್ರೆ ಹಿಂದೆ ಬಸವಲಿಂಗಪ್ಪ ಅವರು ಹಿರಿಯ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸಾಕಷ್ಟು ಅವಿನಾಭಾವ, ಪ್ರಸನ್ನ ಕುಮಾರ್ ಮಧ್ಯೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಒಂದು ಒಳ್ಳೆ ಸಂಬಂಧ ಇತ್ತು.
ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪರವಾಗಿ ಪ್ರಬಲವಾದ ಲಾಬಿಯನ್ನು ಮಾಡಬಹುದು ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಲ್ಲದೆ ಕೇಂದ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಸಂಪರ್ಕವನ್ನು ಕೂಡ ಇಟ್ಕೊಂಡಿರೋದ್ರಿಂದ ಪ್ರಸನ್ನ ಕುಮಾರ್ ಆ ಮಟ್ಟದಲ್ಲೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಸಹಜವಾಗಿಯೇ ಅಖಂಡ ಶ್ರೀನಿವಾಸ ಮೂರ್ತಿಗೆ ರಾಹುಲ್ ಗಾಂಧಿ ಅವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು ಅನ್ನುವಂಥದ್ದಿದ್ರು ಕೂಡ ಸಾಕಷ್ಟು ಟಿಕೆಟ್ ಸಿಗುತ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಅನುಮಾನ ಇರುವಂತ. ಹೌದು ಅರವಿಂದ್. ಓಕೆ ಸುಖೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಇನ್ನು JDS ಶಾಸಕ ಕೆ ಗೋಪಾಲಯ್ಯ ಅವರಿಂದ ಈಗ ನೀತಿ ಸಂಹಿತೆ ಉಲ್ಲಂಘನೆಯಾಗಿರುವಂತಹ ಒಂದು ಆರೋಪ ಕೇಳಬಂದಿದೆ. JDS ಶಾಸಕ ಕೆ ಗೋಪಾಲಯ್ಯ ಅವರಿಂದ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. ನೀತಿ ಸಂಹಿತೆ ಇದ್ರೂ ಕೂಡ ಮಹಾಲಕ್ಷ್ಮಿ ಲೇಔಟ್ ಬಡಾವಣೆಯ ಜನರಿಗೆ ಪ್ರವಾಸ ಭಾಗ್ಯವನ್ನ ಕರುಣಿಸಿದ್ದಾರಂತೆ ಗೋಪಾಲಯ್ಯನವರು. ಜನರನ್ನ ಬಿಳಿಗಿರಿ ರಂಗ ಬೆಟ್ಟಕ್ಕೆ ಕಳಿಸಿಕೊಟ್ಟಿದ್ದಾರೆ ಗೋಪಾಲಯ್ಯ ದಂಪತಿ. ಮಹಾಲಕ್ಷ್ಮಿ ಲೇಔಟ್ನ ನಂದಿನಿ ಲೇಔಟ್, ವೃಷಭಾವತಿ ನಗರ, ನಾಗಪುರ, ಮಹಾಲಕ್ಷ್ಮೀಪುರಂ, ಶಂಕರ ಮಠ, ಶಕ್ತಿ ಗಣಪತಿ ನಗರ, ಮಾರಪ್ಪನಪಾಳ್ಯ, ಈ ಎಲ್ಲಾ ಭಾಗದ ಜನರಿಗೆ ಟೂರ್ ಭಾಗ್ಯವನ್ನು ಕಲ್ಪಿಸಿದ್ದಾರೆ. ನೂರಾರು ಬಸ್ಗಳಲ್ಲಿ ಇವರೆಲ್ಲರೂ ಕೂಡ ಪ್ರವಾಸಿಗಕ್ಕೆ ತೆರಳಿದ್ದಾರೆ. ಹಾಗಾಗಿ JDS ಶಾಸಕ ಗೋಪಾಲಯ್ಯ ವಿರುದ್ಧ ದೂರನ್ನು ದಾಖಲಿಸಿದೆ ಬಿಜೆಪಿ. ಚುನಾವಣಾ ಆಯೋಗಕ್ಕೆ ಬಿಜೆಪಿ ಮುಖಂಡರು ದೂರನ್ನು ನೀಡಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಕ್ಷಾ ಅವರಿಂದ. ರಕ್ಷಾ, ಗೋಪಾಲಯ್ಯ ಅವರಿಗೆ ಇವೆಲ್ಲ ಗೊತ್ತಿದ್ದು, ನೀತಿ ಸಂಹಿತೆ ಜಾರಿಯಲ್ಲಿದೆ ಅಂತ ಗೊತ್ತಿದ್ದು ಕೂಡ ಪ್ರವಾಸಕ್ಕೆ ಕಳಿಸೋದಕ್ಕೆ ಮುಂದಾದ್ರ ಇವಾಗ ಅವ್ರು ಏನ್ ರಿಯಾಕ್ಟ್ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಅರವಿಂದ್, ಏನಂದ್ರೆ ಎಲ್ಲಾ ಶಾಸಕರು ಇರ್ಬೋದು, ಕಾರ್ಪೊರೇಟರ್ ಗಳಿರ್ಬೋದು, ತಮ್ಮ ಏರಿಯಾದ ಜನಗಳನ್ನ ಅಂದ್ರೆ ದೇವತಾ ಸ್ಥಳಗಳಿಗೆ, ಅಂದ್ರೆ ದೇವರಿರುವಂತಹ ಸ್ಥಳಗಳಿಗೆ, ಹಾಗೇನೆ ಕೆಲವೊಂದು ಪ್ರವಾಸಿ ತಾಣಗಳಿಗೆ ಟೂರ್ ಕಳಿಸೋದು ಸರ್ವೇ ಸಾಮಾನ್ಯ. ಆದ್ರೆ ನೀತಿ ಸಂಹಿತೆ ಜಾರಿ ಆದ್ಮೇಲೆ ಕೂಡ ಟೂರ್ಗೆ ಕಳಿಸ್ತಾ ಇರ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಕಳಿಸ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅಲ್ಲಿ ಮತದಾರರ ಒಲವನ್ನ ಪಡೆಯುವಂತಹ ಪ್ರಯತ್ನವನ್ನ ಗೋಪಾಲಯ್ಯ ಮಾಡ್ತಿದ್ದಾರೆ ಅಂತಕ್ಕಂಥ ಆರೋಪ ಉದ್ಭವ ಆಗಿದೆ. ಅಷ್ಟೆಲ್ಲ ಗೋಪಾಲಯ್ಯನವರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇದೆ, ನೀತಿ ಸಂಹಿತೆ ಆಲ್ರೆಡಿ ಜಾರಿಯಲ್ಲಿದೆ ಅಂತ. ಹಾಗಿದ್ದು ಕೂಡ ಕಳಿಸ್ತಾ ಇದ್ದಾರೆ ಅಂತ ಅಂದ್ರೆ ಕದ್ದು ಮುಚ್ಚಿ ಮತದಾರರ ಒಲವನ್ನ ಆಮಿಷಗಳನ್ನ ನೀಡುವಂತದಕ್ಕೆ ಮುಂದಾಗಿದ್ದಾರ ಗೋಪಾಲಯ್ಯ, ಶಾಸಕ ಗೋಪಾಲಯ್ಯ ಅಂತಕ್ಕಂಥದ್ದು ಅರವಿಂದ್. ಇವಾಗ ಯಾರು ಕಂಪ್ಲೇಂಟ್ ಯಾರು ಮಾಡಿದ್ದಾರೆ, ಇವಾಗ ನೀತಿ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ? ಈಗ ಸದ್ಯದಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ನ ಜಾರಿ ಕೊಟ್ಟಿದ್ದಾರೆ. ಅದು ವಿತ್ ಫೋಟೋ ಹಾಗೇನೆ ಒಂದಷ್ಟು ವಿಡಿಯೋಗಳನ್ನ ಸಮೇತವಾಗಿ ಅವರಿಗೆ ಕಂಪ್ಲೇಂಟ್ ನ ನೀಡಿರ್ತಕ್ಕಂಥದ್ದು. ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡ್ತಿದ್ದಾರೆ, ಮತದಾರರನ್ನು ಸೆಳೆಯುವಂತ ತಂತ್ರವನ್ನ ಮಾಡ್ತಿದ್ದಾರೆ, ಆಮಿಷವನ್ನು ಓಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಅವ್ರನ್ನ ಟೂರ್ಗೆ ಕರ್ಕೊಂಡೋದ್ಮೇಲೆ ಅಲ್ಲೂ ಕೂಡ ಅವರಿಗೆ ಹಲವಾರು ಭಾಗ್ಯಗಳನ್ನ ನೀಡಬಹುದು, ಏನಾದ್ರೂ ಆಮಿಷಗಳನ್ನ ಒಡ್ಡುವಂತಹ ವಸ್ತುಗಳನ್ನ ನೀಡುವಂತ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತದ್ದ ಅಲ್ಲಿ ಮತದಾರನ ಅವರಿಗೆ ಸೆಳೆಯುವಂಥದ್ದು. ಹಾಗೇನೆ ಅಲ್ಲಿ ಯಾರು ಟ್ರಿಪ್ಗೆಲ್ಲ ಹೋಗ್ತಾರೆ ಅವರ ಸಾಕಷ್ಟು ಜನ ಅಲ್ಲಿಯ ಒಂದು ಅಂದ್ರೆ ಮುಖಂಡರು, ಇನ್ನೂ ಒಂದಷ್ಟು ಜನ ಕಾಂಗ್ರೆಸ್ ಪರವಾಗಿ ಕೆಲಸ JDS ಪರವಾಗಿ ಕೆಲಸವನ್ನ ಮಾಡುವಂತವರು ಕೂಡ ಇರ್ಬೋದು. ಹೀಗಾಗಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆ ಅಂತಕ್ಕಂತ ಒಂದು ದೂರನ್ನ ನೀಡಿದ್ದಾರೆ. ಅಷ್ಟೆಲ್ಲ ಆದ ನಂತರ ಏನಾದ್ರೂ ಗೋಪಾಲಯ್ಯ ಅವರು ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದಾರ? ಇನ್ನೂ ಕೂಡ ಇಲ್ಲ, ಈಗ ತಾನೇ ಜಸ್ಟ್ ಈ ಸುದ್ದಿ ಹೊರಬಿದ್ರೆ ಅಂದ್ರೆ ಇದು ನಡೆದು ಈಗಾಗಲೇ ನಿನ್ನೆ ಹಾಗೂ ಮೊನ್ನೆ ಈಗ ಮೂರು ದಿನಗಳಿಂದಲೂ ಕೂಡ ಈ ರೀತಿಯಾದಂತಹ ಟ್ರಿಪ್ಗೆ ಕಳಿಸಿದ್ದಾರೆ ಅಂತಕ್ಕಂಥದ್ದು ಆರೋಪ. ಆದ್ರೆ ಈಗ ರಿಯಾಕ್ಟ್ ಮಾಡ್ಲಿಕ್ಕೆ ಇನ್ನೂ ಶಾಸಕ ಗೋಪಾಲಯ್ಯ ಸಿಕ್ಕಿಲ್ಲ. ಈ ಸುದ್ದಿ ಪ್ರಸಾರವಾದ ಮೇಲೆ ಪಬ್ಲಿಕ್ ಟಿವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಏನ್ ಹೇಳ್ತಾರೋ ಕೇಳ್ಬೇಕು. ಗೋಪಾಲಯ್ಯನವರೇ ಇವರೆಲ್ಲಾರನು ಟೂರ್ಗೆ ಕಳಿಸಿದ್ದಾರೆ ಅನ್ನೋದಕ್ಕೆ ಏನಾದ್ರು ಆಧಾರ ಇಟ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರ ರಕ್ಷಾ? ಅಂದ್ರೆ ಗೋಪಾಲಯ್ಯ ಆಗಿರ್ಬೋದು ಅಥವಾ ಬೇರೆ ಯಾರು ಆಗಿರ್ಬೋದು ಟ್ರಿಪ್ ಗಳಿಗೆ ಕಳಿಸುವಂತದಿಲ್ಲ, ಅಂದ್ರೆ ಶಾಸಕರು ಟ್ರಿಪ್ ಗಳಿಗೆ ಕಳಿಸುವಂತದಿಲ್ಲ. ಆದ್ರೆ ದೂರಿನ ಆಧಾರದಲ್ಲಿ ಫೋಟೋಗಳನ್ನ ಕೊಡಲಾಗಿದೆ. ಅಂದ್ರೆ ಒಂದ್ ಫೋಟೋದಲ್ಲಿ ನಾವು ನೋಡಬಹುದು ಗೋಪಾಲಯ್ಯವರ ಪತ್ನಿ ಹೇಮಲತಾ ಗೋಪಾಲಯ್ಯ ಆ ಒಂದು ಫೋಟೋದಲ್ಲಿದ್ದಾರೆ. ಅದು ಕೂಡ ಆ ಟ್ರಿಪ್ ಗೆ ಹೋಗ್ತಿರುವಂತಹ ಒಂದು ವೆಹಿಕಲ್ ನಲ್ಲಿದ್ದಾರೆ. ಆದ್ರೆ ಅದು ಯಾವ ಸಂದರ್ಭದಲ್ಲಿ ಯಾವಾಗ ತೆಗೆದಿದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ವೆರಿಫಿಕೇಶನ್ ಮಾಡೋದು ಚುನಾವಣಾ ಆಯೋಗಕ್ಕೆ ಬಿಟ್ಟಿರುತ್ತೆ. ಕಂಪ್ಲೇಂಟ್ ನ ಈಗ ತೆಗೆದುಕೊಂಡಿರ್ತಕ್ಕಂಥದ್ದು, ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಅಲ್ಲಿಯ ಸ್ಥಳೀಯರಾಗಿ ಸಾಮಾನ್ಯ ಒಬ್ಬ ಪ್ರಜೆ ಕಂಪ್ಲೇಂಟ್ ನ ಕೊಡ್ಬೋದು. ನಂತರ ಚುನಾವಣಾ ಆಯೋಗ ಆ ಬಗ್ಗೆ ತನಿಖೆಯನ್ನ ನಡೆಸಿದಾಗ ಇದರ ಸತ್ಯಾನುಸತ್ಯತೆಗಳು ಬಯಲಿಗೆ ಬರಲಿದೆ ಅರವಿಂದ್. ಓಕೆ ರಕ್ಷಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ.
ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಅರವಿಂದ್ ಸೇತುರಾವ್. ನೆಪ್ಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್.